ರಾಜ್ಬಿ ಶೆಟ್ಟಿ ಇವರು ಒಂದು ಮುಟ್ಟೆಯ ಕತೆ ಸಿನಿಮಾ ಮಾಡಿದಾಗ ಯಾರ್ ಗುರು ಇದು ಇವರೆಲ್ಲ ಹೀರೋ ಆಗ್ಬೇಕಾ ಅಂತ ಮೂಗ್ ಮೂರಿದವ್ರೆ ಹೆಚ್ಚು ಆದ್ರೆ ಇವತ್ತಿಗೆ ಓ ರಾಜ್ಬಿ ಶೆಟ್ಟಿ ಅವ್ರ ಸಿನಿಮಾನ ಹಾಗಿದ್ರೆ ಖಂಡಿತ ನೋಡ್ಬೋದು ಅನ್ನೋಷ್ಟರ ಮಟ್ಟಿಗೆ ಅವರು ನಟನಾಗಿ ಹಾಗೂ ಫಿಲ್ಮ್ ಮೇಕರ್ ಆಗಿ ಬೆಳೆದಿದ್ದಾರೆ ಎಸ್ಪೆಷಲಿ ಅವರ ರೈಟಿಂಗ್ ಹಾಗೂ ಬಿಹೈಂಡ್ ದ ಕ್ಯಾಮ್ರಾ ಇನ್ವಾಲ್ವ್ಮೆಂಟ್ ಇರುವಂತಹ ಸಿನಿಮಾಗಳು ಎಕ್ಸ್ಪೆಕ್ಟೇಷನ್ಸ್ ನ ಕ್ರಿಯೇಟ್ ಮಾಡುತ್ತೆ ಆದ್ರೆ ಸದ್ಯದ ಮಟ್ಟಿಗೆ ರೈಟರ್ ಗಿಂತ ಆಕ್ಟರ್ ಶೆಟ್ಟರು ಹೆಚ್ಚು ಆಕ್ಟಿವ್ ಆಗಿದ್ದಾರೆ ಆಕ್ಟರ್ ಆಗಿ ರಾಜ್ ಶೆಟ್ರು ತುಂಬಾ ಸಿನಿಮಾಗಳನ್ನ ಮಾಡ್ತಾ ಇದ್ದಾರೆ ಸೊ ನಮ್ಮ ಇವತ್ತಿನ ವಿಡಿಯೋದಲ್ಲಿ ಅವರ ಅಪ್ಕಮಿಂಗ್ ಮೂವೀಸ್ ಯಾವ್ದು ಅನ್ನೋದನ್ನ ನೋಡ್ಕೊಂಡ್ಬರೋಣ ಬನ್ನಿ ಟರ್ಬೋ ಕನ್ನಡ ಆಡಿಯನ್ಸ್ಗೆ ರಾಜ್ ಶೆಟ್ರ ಟ್ಯಾಲೆಂಟ್ ಏನು ಅನ್ನೋದು ಗೊತ್ತಾಗಿದೆ ಈಗ ರಾಜ್ ಶೆಟ್ರು ಟರ್ಬೋ ಸಿನಿಮಾದ ಮೂಲಕ ಬಾಲಿವುಡ್ ಅಂದ್ರೆ ಮಲಯಾಳಂ ಸಿನಿಮಾಗೆ ಕಾಲಿಡ್ತಾ ಇದ್ದಾರೆ ಮಲಯಾಳಂನ ಸೂಪರ್ ಸ್ಟಾರ್ ಮಮ್ಮೂಟಿ ಅವರ ಸಿನಿಮಾದಲ್ಲಿ ರಾಜ್ ಶೆಟ್ರು ಆಕ್ಟ್ ಮಾಡ್ತಾ ಇದ್ದಾರೆ ವೈಶಾಖ್ ನಿರ್ದೇಶನದ ಈ ಸಿನಿಮಾದಲ್ಲಿ ರಾಜ್ ಶೆಟ್ರು ಅಂಡರ್ ವರ್ಲ್ಡ್ ಡಾನ್ ನ ಪಾತ್ರವನ್ನ ಮಾಡ್ತಾ ಇದ್ದಾರೆ ವೆಟ್ರವೇಲ್ ಷ್ಮುಗ ಅನ್ನೋದು ಪಾತ್ರದ ಹೆಸರು ಚೆನ್ನೈ ಮೂಲದ ಅಂಡರ್ವರ್ಲ್ಡ್ ಡಾನ್ ಆಗಿ ಶೆಟ್ರು ಮಿಂಚಲಿದ್ದಾರೆ ರಾಜ್ ಶೆಟ್ರಾ ಗರುಡಗಮನ ಋಷಭ ವಾಹನ ನೋಡಿ ಇಂಪ್ರೆಸ್ ಆಗಿ ಅವರಿಗೆ ಈ ಪಾತ್ರವನ್ನ ಕೊಟ್ಟಿದ್ದು ಕೊಟ್ಟಿರಬಹುದು ಇದೇ ಮೇ ಇಪ್ಪತ್ ಮೂರರಂದು ಟರ್ಬೋ ರಿಲೀಸ್ ಆಗ್ತಾ ಇದೆ ಆದ್ರೆ ಈ ಸಿನಿಮಾ ಮಲಯಾಳಂನಲ್ಲಿ ಮಾತ್ರ ರಿಲೀಸ್ ಆಗ್ತಾ ಇದೆ ಕನ್ನಡಕ್ಕೂ ಡಬ್ ಆಗಿದೆ ಇನ್ನು ಚೆನ್ನಾಗಿರ್ತಾ ಇತ್ತು ಟ್ರೈಲರ್ ಅಲ್ಲಿ ನೋಡಿರೋ ಪ್ರಕಾರವಾಗಿ ರಾಜ್ ಶೆಟ್ಗೆ ಸಿನಿಮಾದಲ್ಲಿ ಸಿಕ್ಕಾಪಟ್ಟೆ ಪವರ್ಫುಲ್ ರೋಲ್ ಸಿಕ್ಕಿರುವ ಕಾಣಿಸ್ತಾ ಇದೆ ಸಖತ್ ಆಟಿಟ್ಯೂಡ್ ಮತ್ತು ಸ್ವಾಗ್ ಅಲ್ಲಿ ಶೆಟ್ರು ಕಾಣಿಸ್ಕೊಂಡಿದ್ದು ಸಿನಿಮಾದಲ್ಲಿ ಇವರ ಪಾತ್ರ ಎಷ್ಟು ಇಂಪ್ಯಾಕ್ಟ್ ಮಾಡುತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ರುದಿರಂ ಇದು ಆಕ್ಚುಲಿ ರಾಜ್ಬಿ ಶೆಟ್ಟಿ ಅವರ ಮಲಯಾಳಂ ಡೆಬ್ಯೂ ಸಿನಿಮಾ ಆಗಬೇಕಿತ್ತು ರಾಜ್ಬಿ ಶೆಟ್ಟಿಗೆ ನಾಯಕಿಯಾಗಿ ಅಪರ್ಣ ಅವರು ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ ಡೆಬ್ಯೂ ಡೈರೆಕ್ಟರ್ ಜಿಶೋ ಆಂಟೋನಿ ಸಿನಿಮಾವನ್ನ ಡೈರೆಕ್ಟ್ ಮಾಡಿದ್ದಾರೆ ಇದೊಂದು ಸರ್ವೈವಲ್ ಕಮ್ ರಿವೆಂಜ್ ಡ್ರಾಮಾ ಆಗಿದ್ದು ಫಾರೆಸ್ಟ್ ಏರಿಯಾದಲ್ಲಿ ಹೆಚ್ಚಿನ ಭಾಗದ ಶೂಟಿಂಗ್ ಅನ್ನ ಮಾಡಲಾಗಿದೆಯಂತೆ ಈ ಮೂವಿ ಮಲಯಾಳಂನಲ್ಲಿ ಶೂಟ್ ಆಗಿ ಕನ್ನಡ ತಮಿಳು ಹಾಗೂ ತೆಲುಗು ನಲ್ಲಿ ಡಬ್ ಆಗಲಿದೆ ಅಂತ ನಿರ್ದೇಶಕರು ಹೇಳಿದ್ರು ಈ ಸಿನಿಮಾದ ಶೂಟಿಂಗ್ ಕಳೆದ ವರ್ಷನೇ ಮುಗಿದಿದ್ದು ಸಿನಿಮಾ ಇನ್ನೂ ಪೋಸ್ಟ್ ಪ್ರೊಡಕ್ಷನ್ ಸ್ಟೇಜ್ ಅಲ್ಲೇ ಸ್ಟಕ್ ಆಗಿದೆ ಇಷ್ಟು ದಿನ ಆದ್ರೂ ರಿಲೀಸ್ ಇರೋದು ನೋಡಿದ್ರೆ ಮೂವಿ ರಿಲೀಸ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಸಿನಿಮಾ ರಿಲೀಸ್ ಆದ್ರೆ ರಾಜ್ ಚಟು ಪರಭಾಷೆಯ ತಮ್ಮ ಮೊದಲ ಸಿನಿಮಾದಲ್ಲಿ ಹೇಗೆ ಪರ್ಫಾರ್ಮ್ ಮಾಡಿದ್ರು ಅನ್ನೋದನ್ನ ನೋಡಬಹುದು ಫಾರ್ಟಿ ಫೈವ್ ಇದು ಅರ್ಜುನ್ ಜನ್ಯ ಅವರ ಮೊದಲ ನಿರ್ದೇಶನದ ಸಿನಿಮಾ ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ದವರು ಈ ಸಿನಿಮಾದ ಮೂಲಕ ಡೈರೆಕ್ಟರ್ ಆಗಿ ಪ್ರಮೋಷನ್ ತಗೊಂಡಿದ್ದಾರೆ ಫೈವ್ ಅನ್ನೋ ಟೈಟಲ್ ಏ ಒಂಥರ ವಿಚಿತ್ರವಾಗಿದೆ ಅಲ್ವಾ ಸಿನಿಮಾಗೆ ಯಾಕೆ ಫಾರ್ಟಿಫೈ ಅಂತ ಟೈಟಲ್ ಇಟ್ಟಿದ್ದಾರೆ ಅನ್ನೋದು ಸಿನಿಮಾ ರಿಲೀಸ್ ಆದಾಗಲೇ ಮೋಸ್ಟ್ಲಿ ಗೊತ್ತಾಗುತ್ತೆ ಈ ಸಿನಿಮಾದಲ್ಲಿ ಉಪೇಂದ್ರ ಶಿವಣ್ಣ ಹಾಗೂ ಬಿ ಶೆಟ್ರು ಆಕ್ಟ್ ಮಾಡ್ತಾ ಇದಾರೆ ಇದೊಂದು ಫಿಲಾಸಫಿಕಲ್ ಡ್ರಾಮಾ ಅಂತ ಹೇಳಲಾಗ್ತಾ ಇದೆ ಸ್ಟೋರಿ ಲೈನ್ ಹಾಗೂ ರಾಜ್ ಶೆಟ್ಟ್ರ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿದೆ ಅಂತ ಒಂದಷ್ಟು ಸುದ್ದಿಗಳು ಇವೆ ಈ ಸಿನಿಮಾಗಾಗಿ ಅರ್ಜುನ್ ಜನ್ಯ ಅವರು ಸಿಕ್ಕಾಪಟ್ಟೆ ಶ್ರಮ ಹಾಕ್ತಾ ಇದ್ದಾರೆ ಸೊ ಈ ಸಿನಿಮಾ ರಾಜ್ ಚೆಟ್ರ್ಗೆ ಹಾಗೂ ಅರ್ಜುನ್ ಜನ್ಯ ಅವರಿಗೆ ಬೇರೆದೇ ರೀತಿಯಲ್ಲಿ ಬ್ರೇಕ್ ಕೊಡಬಹುದು ಕಿರುತೆರೆ ನಟಿ ಕಸ್ತೂರ್ಬಾ ಮಣಿಯವರು ಈ ಸಿನಿಮಾದಲ್ಲಿ ನಾಯಕಿಯಾಗಿ ಕಾಣಿಸ್ಕೊಂತ ಇದಾರೆ ರಮೇಶ್ ರೆಡ್ಡಿ ನಿರ್ಮಾಣದ ಈ ಸಿನಿಮಾ ಇದೇ ವರ್ಷ ರಿಲೀಸ್ ಆಗ್ಬಹುದು ಜಡೇಶ್ ವಿಜಯ್ ಫಿಲಂ ಕಾಟೇರಾ ಸಿನಿಮಾದ ಮೂಲ ಕತೆಗಾರ ಜೆಂಟಲ್ ಮ್ಯಾನ್ ಹಾಗೂ ಗುರು ಶಿಷ್ಯರು ಸಿನಿಮಾದ ನಿರ್ದೇಶಕ ಕಾಟೇರಾದ ಬಿಗ್ ಸಕ್ಸಸ್ ನಂತರ ತಮ್ಮ ನೆಕ್ಸ್ಟ್ ವೆಂಚರ್ ಗೆ ರೆಡಿ ಆಗಿದ್ದಾರೆ ವಿಜಯ್ ಕುಮಾರ್ ಅವ್ರ ಜೊತೆಗೆ ತಮ್ಮ ನೆಕ್ಸ್ಟ್ ಪ್ರಾಜೆಕ್ಟ್ ಅನ್ನ ಸ್ಟಾರ್ಟ್ ಮಾಡಿದ್ದಾರೆ ಇನ್ನು ಹೆಸರಿಡೆದ ಈ ಪ್ರಾಜೆಕ್ಟ್ ಈಗಾಗಲೇ ಸಾಕಷ್ಟು ಸದ್ದು ಮಾಡ್ತಾ ಇದೆ ವಿಜಯ್ ಅವರ ಮಗಳು ರಿತನ್ಯಾ ಹಾಗೂ ಡೇ ಡವಿಲ್ ಮುಸ್ತಾಫಾ ಸಿನಿಮಾದ ನಟ ಶಿಶಿರ್ ಕೂಡ ಸಿನಿಮಾದಲ್ಲಿದ್ದಾರೆ ಇವ್ರ ಜೊತೆಗೆ ರಾಜ್ ಶೆಟ್ರು ಕೂಡ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ತಾರೆ ಅನ್ನೋ ಬಸ್ ಸ್ಟ್ರಾಂಗ್ ಆಗಿದೆ ಈ ಸಿನಿಮಾ ಇನ್ನು ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಇರೋದ್ರಿಂದ ಸಿನಿಮಾ ಯಾವಾಗ ರಿಲೀಸ್ ಆಗ್ಬಹುದು ಗೊತ್ತಿಲ್ಲ ಒಟ್ಟಾರೆ ವಿಜಯ್ ಹಾಗೂ ರಾಜ್ ಚೆಟ್ರ ಕಾಂಬೋ ಸ್ಕ್ರೀನ್ ಮೇಲೆ ಹೇಗ್ ಕಾಣುತ್ತೆ ಕಾದ್ ನೋಡ್ಬೇಕು ಇವೆಲ್ಲದರ ಜೊತೆಗೆ ಚಾರ್ಲಿ ನಿರ್ದೇಶಕ ಕಿರಣ್ ರಾಜ್ ಅವ್ರ ಜೊತೆಗೆ ಒಂದು ಹೊಸ ಪ್ರಾಜೆಕ್ಟ್ ಸೆಟ್ಟೇರಬಹುದು ಅನ್ನೋ ಸುದ್ದಿ ಇತ್ತು ಆದ್ರೆ ಕಿರಣ್ ರಾಜ್ ಅವರು ಜಾನ್ ಅಬ್ರಹಾಮ್ ಸಿನಿಮಾ ಮಾಡಬಹುದು ಅನ್ನೋ ಸುದ್ದಿ ಇರೋದ್ರಿಂದ ರಾಜ್ ಶೆಟ್ಟರ ಸಿನಿಮಾ ಕಿರಣ್ ರಾಜ್ ಅವರ ಜೊತೆಗೆ ಆದ್ರೂ ಆಗುತ್ತೆ ಗೊತ್ತಿಲ್ಲ ಇನ್ನು ಇದನ್ನ ಬಿಟ್ಟು ವಾಚಿಕ ಪಾಣಿ ಅನ್ನೋ ಸಿನಿಮಾ ಕೂಡ ಅನೌನ್ಸ್ ಆಗಿತ್ತು ಪೆದ್ರೋ ನಿರ್ದೇಶಕ ನಟೇಶ್ ಹೆಗ್ಡೆ ನಿರ್ದೇಶನದಲ್ಲಿ ರಿಷಬ್ ಶೆಟ್ಟರ್ ನಿರ್ಮಾಣದಲ್ಲಿ ಈ ಸಿನಿಮಾ ಬರಬೇಕಿತ್ತು ಆದ್ರೆ ಈ ಸಿನಿಮಾದ ಬಗ್ಗೆ ಆಮೇಲೆ ಸುದ್ದಿನೇ ಇಲ್ಲ ಇದು ಬರುತ್ತೋ ಇಲ್ವೋ ಗೊತ್ತಿಲ್ಲ ಕಾದ್ ನೋಡ್ಬೇಕು ಇವಿಷ್ಟು ರಾಜ್ ಬಿ ಶೆಟ್ಟರ ಅಪ್ಕಮಿಂಗ್ ಮೂವೀಸ್ ಆಗಿದ್ದು ಇವರ ನಿರ್ದೇಶನದ ಹಾಗೂ ಬರವಣಿಗೆಯ ಸಿನಿಮಾಗಳು ಯಾವಾಗ್ ಬರುತ್ತೆ ಕಾದ್ ನೋಡ್ಬೇಕು ಸ್ವಾತಿ ಮುತ್ತಿನ ಮಳೆಹನಿಯ ಸಿನಿಮಾ ಆದಮೇಲೆ ಅವರ ನಿರ್ದೇಶನದ ಸಿನಿಮಾ ಯಾವುದೂ ಬಂದಿಲ್ಲ ಅದಕ್ಕೂ ಕೂಡ ಕನ್ನಡ ಸಿನಿ ರಸಿಕರು ವೆಯ್ಟ್ ಮಾಡ್ತಾ ಇದ್ದಾರೆ ಆದಷ್ಟು ಬೇಗ ಬರಲಿ ಅಂತ ಆಶಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಕಂಟೆಂಟ್ ಬರ್ದಿರೋದು ವಿನೋದನ್ ಕುಮಾರ್ ಹಾಗೋದಕ್ಕೆ ಧ್ವನಿ ಆಗಿರೋದು ಮನು ಸೈನಿಂಗ್ ಆಫ್